ನೋಡುವ ದಿನಗಳು ಇದು ತಡೆಗಳಿಗೆ ಆಗಿದೆ. ನಾವು ನೋಡುವ ದಿನಗಳು ಇದು ತಡೆಗಳಿಗೆ ಆಗಿದೆ. ನಮ್ಮೆಸು ನಮ್ಮೆಲ್ಲರ ಕರೆವಂತ ಸಮಯ ಆಗಿದೆ. ಪರಲೋಕಕ್ಕೆ ಸಮಯವಾಗಿದೆ. ನಾವು ನೋಡುವ ದಿನಗಳು ಇದು ತಡೆಗಳಿಗೆ ಆಗಿದೆ. ಕ್ರಿಸ್ತನು ದೇವರ ಸಾರೂಪ್ಯ ತ್ಯಜಿಸಿ ನಮಗಾಗಿ ಬಂದನು. ನಾವು ತಿಳಿಯುವ ತಂದೆಗೆ ಸಮಾನ ಪಾಪ ತೊಳೆಯಲು ಶಿಲುಬೆಯಲ್ಲಿ ರಕ್ತ ಸುರಿಸಿದ ಅನುಭವಿಸಿದ ನಮಗಾಗಿ ಬಲಿಯಾದನು. ಅನುಭವಿಸುತ್ತ ನಮಗಾಗಿಯೇ ಬಲಿಯಾದನು. ನಾವು ನೋಡುವ ಇದು ತಡೆಗಳಿಗೆ ಕರ್ತನಾದೇಶು ತಿರುಗಿ ಬರುವ ಸಮಯವು ಹತ್ತಿರವಾಗಿದೆ. ನಾವು ತಿಳಿಯುವ ಕೇಳುವಂತನು ಯಾರ್ಯಾರಲ್ಲಿ ಕ್ರಿಸ್ತನಿಲ್ವನೋ ಅವರೆಲ್ಲರೂ ಸ್ವರ್ಗ ದೇವರು. ಆತನೊಂದಿಗೆ ನಾವು ಹೋಗಲು ಯೋಚಿಸುವ ಕಳೆದ ವಾರ ನಾವು ಪರಮಗೀತ ಪುಸ್ತಕ 4ನೇ ಅಧ್ಯಾಯ ನಾವು 13ನೇ ವರ್ಷದಿಂದ ನಾವು ಮುಂದಕ್ಕೆ ನೋಡ್ತಾ ಬಂದು 4ನೇ ಅಧ್ಯಾಯವನ್ನು ನಾವು ಕಲಿಯುತ್ತಾ ಬರುವಾಗ ನಾವಲ್ಲಿ ನೋಡ್ತಾ ಬಂದದ್ದೇನೆಂದ್ರೆ 4ನೇ ಅಧ್ಯಾಯ 1-5
ಅದರಲ್ಲಿ ನಾವು ನೋಡಿದ್ದು ಬ್ಯೂಟಿ ಆಫ್ ದ ನ್ಯೂ ಕ್ರಿಯೇಷನ್ಸ್ ಎಂಬುದಾಗಿ, ಅಂದರೆ ನೂತನ ಸೃಷ್ಟಿಯ ಸೌಂದರ್ಯಗಳು. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆ ಚಿತ್ರಣವನ್ನು ನಾವು ತೆಗೆದುಕೊಳ್ಳುವಾಗ ಸಭೆ ಮತ್ತು ಆತನು, ಕ್ರಿಸ್ತನು ಮತ್ತು ಸಭೆ ಮೂಲವಾಗಿ ಕಲಿಯುತ್ತಾ ಬರುವಾಗ ಅರಸನಾದ ಸಲೋಮನನ್ನು ಮತ್ತು ಆತ ಅವನ ಪ್ರಿಯತಮೆ ಅಥವಾ ಶೂಲೇಮಿನ ಸ್ತ್ರೀ ಎಂಬುದಾಗಿ ಕೂಡ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಹೇಗೂ ಅದನ್ನ ಸಭೆಗೂ ಮತ್ತು ಕ್ರಿಸ್ತನಿಗೂ ಹೋಲಿಕೆಯಾಗಿ ನಾವು ಈ ಪುಸ್ತಕವನ್ನ ಆತ್ಮಿಕವಾದ ಸತ್ಯತೆಗಳನ್ನ ತಿಳ್ಕೊಳ್ಳುತ್ತಾ ಕಲಿಯುತ್ತಾ ಬರುವಂತವರು ನಾವಾಗಿದ್ದೇವೆ. ಇಡೀ ಪುಸ್ತಕವನ್ನ ನಾವು 5 ಭಾಗ ಮಾಡಿದ್ದೇವೆ, ನಾನು ಅದನ್ನ ಮೊದಲೇ ಹೇಳಿದ್ದೇನೆ. ಈಗ ನಾವು 3ನೇ ಭಾಗದಲ್ಲಿದ್ದೇವೆ. 3ನೇ ಭಾಗ ಯಾವುದೆಂಬುದಾಗಿ ಹೇಳುವಾಗ ದ ಗ್ರೋಯಿಂಗ್ ಲವ್ ಎಂಬುದಾಗಿ, ಅಂದ್ರೆ ಬೆಳೆಯುತ್ತಿರುವಂತ ಪ್ರೀತಿ ಎಂಬುದಾಗಿ ಅದರ ಅಡಿಯಲ್ಲಿ ನಾವು ಕಲಿಯುತ್ತಾ ಬರ್ತಾ ಇದ್ದೇವೆ. ಬೆಳೆಯುತ್ತಿರುವಂತ ಪ್ರೀತಿ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಸಭೆಯಾದಂತ ನಾವು, ಆತನ ಮೊದಲಗಿತ್ತಿಯಾದಂತ ನಾವು ಆ ಪ್ರೀತಿಯಲ್ಲಿ ಬೆಳೆಯುತ್ತಾ ಹೋಗುವಂತವರಾಗಿರ್ಬೇಕು. ನಾವು ಬೆಳೆಯುತ್ತಾ ಹೋಗುವ ಹಾಗೆ ಯೇಸು ಕ್ರಿಸ್ತನ ಅದಕ್ಕೆ ಸ್ಪಂದಿಸ್ತಾನೆ. ಆ ಸ್ಪಂದಿಸುವಂತ ಸಂಗತಿಗಳನ್ನೇ ನಾವು ಈ ಅಧ್ಯಾಯಗಳಲ್ಲಿ ಅಧ್ಯಯನ ಮಾಡ್ತಾ ಬರ್ತಾ ಇರುವಂತದ್ದು. ಒಂದು ವೇಳೆ ಸಲೋಮೋನನು ತನ್ನ ಪ್ರಿಯತಮೆ ವಿಷಯದಲ್ಲಿ ಬರೆದಂತ ಆ ಸಂಗತಿಗಳು ಅದು ಸಭೆಗೂ ಕ್ರಿಸ್ತನಿಗೂ ಆತ್ಮಿಕವಾದ ರೀತಿಯಲ್ಲಿ ಬಹಳ ಹೆಚ್ಚಾಗಿ ಹೋಲಿಕೆ ಆಗದಂತ ಆಗಿರುವಾಗ ನಾವು ಅದನ್ನ ಒಂದೊಂದಾಗಿ ಕಲಿಯುತ್ತಾ ಬರ್ತಾ ಇದ್ದೇವೆ. ಅಲ್ಲಿ ನಾವು 4ನೇ ಅಧ್ಯಾಯಕ್ಕೆ ಬರುವಾಗ ನಾವು 4ನೇ ಅಧ್ಯಾಯ 1-5 ವರ್ಷನ ನಾವು ನೋಡ್ತಾ ಬಂದಿದ್ದೇನೆಂದ್ರೆ ದ ಬ್ಯೂಟಿ ಆಫ್ ದ ನ್ಯೂ ಕ್ರಿಯೇಷನ್ಸ್, ಅಂದ್ರೆ ಹೊಸ ಸೃಷ್ಟಿ. ಕರ್ತನಾದ ಯೇಸು ಕ್ರಿಸ್ತನ 2 ಕೊರಿಂಥ 5:17 ಯಾರು ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದಾರೋ ಆತನು ನೂತನ ಸೃಷ್ಟಿಯಾದ, ಹಳೆಯದೆಲ್ಲ ಹೋಯ್ತು ಎಲ್ಲವೂ ನೂತನವಾಯಿತು ಎಂಬುದಾಗಿ, ಹಿಂದಿನದೆಲ್ಲ ಹೋಯ್ತು ಎಲ್ಲವೂ ನೂತನವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಆ ನೂತನ ಸೃಷ್ಟಿಯ ಸೌಂದರ್ಯ ನಾವಲ್ಲಿ ನೋಡ್ತಾ ಬಂದ, ಅದರ ಕಣ್ಣುಗಳನ್ನ ವರ್ಣಿಸ್ತಾನೆ, ಕೂದಲನ್ನ ವರ್ಣಿಸ್ತಾನೆ, ಅದರ ತುಟಿಗಳನ್ನ ವರ್ಣಿಸ್ತಾನೆ, ಕೆನ್ನೆಯನ್ನ ವರ್ಣಿಸ್ತಾನೆ, ಅನಂತರ ಅದರ ಗಂಟಲನ್ನ ವರ್ಣಿಸ್ತಾನೆ. ಈ ಎಲ್ಲಾ ವರ್ಣನೆಗಳ ಹಿನ್ನೆಲೆಯಲ್ಲಿ ನಾವು ಅನೇಕ ಆತ್ಮಿಕ ಸಂಗತಿಗಳನ್ನ ನೋಡುತ್ತಾ ಬರ್ತೇವೆ. ಆ ರೀತಿ ವರ್ಣಿಸಿದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಿಯತಮೆ ಅಥವಾ ತನ್ನ ಸಭೆಯ ಕುರಿತು ಹೇಳುವಾಗ ಆತನು ಹೇಳುವುದೇನೆಂದ್ರೆ, ನನ್ನ ಪ್ರಿಯಳೆ, ಅಂದ್ರೆ 7ನೇ ವಚನದಲ್ಲಿ, ನನ್ನ ಪ್ರಿಯಳೆ ನೀನು ಸರ್ವಾಂಗ ಸುಂದರಿ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ. ನೋಡಿ, ಇದು ಯೇಸು ಕ್ರಿಸ್ತನ ಅಪೇಕ್ಷೆ. ತನ್ನ ಮೊದಲಗಿತ್ತಿ ಯಾವ ರೀತಿ ಇರಬೇಕು, ದ ಚೇಸ್ಟ್ ವರ್ಜಿನ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಚೇಸ್ಟ್ ವರ್ಜಿನ್ ಎಂಬುದಾಗಿ ಹೇಳುವಾಗ ಕನ್ನಿಕೆ, ಪರಿಶುದ್ಧವಾದ ಕನ್ನಿಕೆ, ಪರಿಶುದ್ಧವಾದ ಕನ್ನಿಕೆಯನ್ನ ಪೌಲನು 2ಕೊರಿಂಥ 11 ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ಆತನು ನಿಶ್ಚಯವನ್ನ ಮಾಡಿದ್ದಾನೆ ಅಥವಾ ಎಂಗೇಜ್ಮೆಂಟ್ ಮಾಡಿದ್ದಾನೆ ಎಂಬುದಾಗಿ ಕೂಡ ನಾವು ನೋಡುತ್ತಾ ಬರುವಂತರಾಗಿದ್ದೇವೆ. ನೋಡ್ರಿ, ಆ ಪರಿಶುದ್ಧ ಕನ್ನಿಕೆಯಲ್ಲಿ ಅಪೇಕ್ಷಿಸುವಂತದ್ದು ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹೇಳುವ ಹಾಗೆ, ನನ್ನ ಪ್ರಿಯಳೆ ನೀನು ಸರ್ವಾಂಗ ಸುಂದರಿ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಎಂಬುದಾಗಿ. ನಾವು ಮೊದಲ ಅಧ್ಯಾಯಗಳಲ್ಲಿ ಪರಮಗೀತ 1ನೇ ಅಧ್ಯಾಯ 2ನೇ ಅಧ್ಯಾಯ ನೋಡ್ತಾ ಬರುವಾಗ ಆ ಪ್ರೀತಿ ಮೊದಲು ಅಷ್ಟಿರಲಿಲ್ಲ. ಅದು ಏನಂದ್ರೆ ಕಮ್ಮಿ ಆಗುವಂತ ಪ್ರೀತಿ ಆಗಿತ್ತು. ಅನಂತರ ನಾವು ನೋಡ್ತಾ ಬಂದು ಅದು ಬೆಳೆಯುತ್ತಾ ಬರುವಂತ ಪ್ರೀತಿ ಈಗ ಅದು ಬೆಳೀತಾ ಇದೆ. ಬೆಳೆಯುವಾಗ ಆ ವರ್ಣನೆಗಳನ್ನು ಯೇಸು ಕ್ರಿಸ್ತನು ಕೂಡ ಸಭೆಯ ಕುರಿತು ಹೇಳ್ತಾನೆ. ಅದನ್ನು ನಾವು 1ನೇ ವರ್ಷದಿಂದ 5ನೇ ವರ್ಷದ 4ನೇ ಅಧ್ಯಾಯ ನೋಡ್ತಾ ಬಂದಿದ್ದೇವೆ. 4ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಸಭೆಯ ಕುರಿತು ಇರುವಂತ ತನ್ನ ಕೆಲವು ನಿರ್ಣಯಗಳನ್ನ, ಅಂದ್ರೆ ಆತನ ರಕ್ತಬೋಳ ಬೆಟ್ಟಕ್ಕೂ ಧೂಪದ ಗುಡ್ಡಕ್ಕೂ ತೆರಳಿ ಹಗಲು ತಂಪಾಗಿ ನೆರಳು ಇಳಿಯುವ ತನಕ ಚರಿಸುತ್ತಿರುವನೆಂಬುದಾಗಿ, ಅಂದ್ರೆ ಈಸ್ ರಿಸಾಲ್ವಿಂಗ್ ವಿತ್ ದ ಚರ್ಚ್. ಆ ಸಭೆಯೊಟ್ಟಿಗೆ ಆತನು ತನ್ನ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. 4ನೇ ಅಧ್ಯಾಯ 6ನೇ ವಚನ. ಅನಂತರ 4ನೇ ಅಧ್ಯಾಯ 7ನೇ ವರ್ಷದಿಂದ 15ನೇ ವರ್ಷದ ತನಕ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತಾ ಬಂದಿದ್ದೇನೆಂದ್ರೆ, ವಿಶೇಷವಾಗಿ ನಾವು 11ನೇ ವರ್ಷದಿಂದ ನಾವು ನೋಡ್ತಾ ಬಂದು ಅಥವಾ 12ನೇ ವರ್ಷದಿಂದ ನಾವು ನೋಡ್ತಾ ಬಂದವು, ಆ ಸಭೆ ಆ ಮೊದಲ ಗಿತ್ತಿ ಏನಾಗಿದೆ ಅಂತ ಹೇಳುವಾಗ, ಹಗುಳಿ ಹಾಕಿದ ಉದ್ಯಾನವನ ಹಾಗೂ ಬಾವಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ಕ್ರಿಸ್ತನ ಸಭೆಯ ಆ ಸಂಗತಿಯನ್ನ ನಾವು ನೋಡ್ತಾ ಬಂದು, ಕ್ರಿಸ್ತನ ಸಭೆ ಈ ಲೋಕದಲ್ಲಿ ಇಡಲ್ಪಟ್ಟಿರುವಾಗ ಎಷ್ಟು ಶ್ರೇಷ್ಠವಾಗಿದೆ. ಅದು ಬೇಲಿಯೊಳಗಿನ ಬುಗ್ಗೆ,
ಮೊದಲಿಗಿತ್ತೆ ಹಗುಳಿ ಹಾಕಿದ ಉದ್ಯಾನ ತೋಟ, ಇಟ್ ಈಸ್ ಅ ಗಾರ್ಡನ್. ಸೊ ಆ ತೋಟವನ್ನು ಆಧಾರ ಮಾಡಿಕೊಂಡು ನಾವು ಏದೇನ್ ತೋಟದಿಂದ ಅಥವಾ ಏದೇನ್ ತೋಟವನ್ನು ಅದಕ್ಕೆ ಹೋಲಿಕೆಯಾಗಿಟ್ಟುಕೊಂಡು ನಾವು ಆದಿಕಾಂಡ 2 ಮತ್ತು 3 ಅಧ್ಯಾಯದಲ್ಲಿ ಸಭೆಗೆ ಅನ್ವಯಿಸುವಂತಹ ಸುಮಾರು 10 ವಿಷಯಗಳನ್ನು ನಾವು ನೋಡಿದ್ದೇವೆ. ಅದನ್ನು ಬಹಳ ವಿವರವಾಗಿ ನಾವು ನೋಡ್ತಾ ಬಂದಿದ್ದೇವೆ. 10 ವಿಷಯಗಳನ್ನ ಕ್ರಿಸ್ತನ ಸಭೆಯ ಕುರಿತು ಇರುವಂತಹ ಸಂಗತಿಗಳನ್ನ ನಾವು ನೋಡುತ್ತಾ ಬಂದಿದ್ದೇವೆ. ಆ ಸಭೆ ಉನ್ನತವಾಗಿರಬೇಕು, ಉನ್ನತದಲ್ಲಿರಬೇಕು. ಉನ್ನತ ಎಂದಾಗಿ ಹೇಳುವಾಗ ಇಟ್ ಶುಡ್ ಬಿ ಇನ್ ದ ಎವನ್ಲೀಸ್. ಎವನ್ಲೀಸ್ ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟ ಹಾಗೆ, ಪರಲೋಕಕ್ಕೆ ಸಂಬಂಧಪಟ್ಟ ಹಾಗೆ. ಫಿಲಿಪ್ಪಿ ಪತ್ರಿಕೆ 3:20 ವಚನದಲ್ಲಿಯೂ ಪೌಲನು ಹೇಳುವ ಹಾಗೆ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಆ ಪರಲೋಕ ಸಂಸ್ಥಾನದವರಾದಂಥ ನಮ್ಮನ್ನ ಈ ಲೋಕದಲ್ಲಿ ತಾತ್ಕಾಲಿಕವಾಗಿ ಇಡಲ್ಪಟ್ಟಿದ್ದೇವೆ ಅಷ್ಟೆ. ಆತನ ಮನೆ ವಾರ್ತೆಯ ಜವಾಬ್ದಾರಿಕೆಯನ್ನು ಹೊಂದಿಕೊಂಡಂಥವರಾಗಿದ್ದೇವೆ. ಆ ರೀತಿ ಇಡಲ್ಪಟ್ಟಂತ ನಾವು ಪರಲೋಕದ ಗುಣಗಳನ್ನು ಉಳ್ಳಂಥವರಾಗಿ ಈ ಲೋಕದಲ್ಲಿ ಸಭೆ ಜೀವಿಸಬೇಕು. ಸಭೆ ಎಂಬುದಾಗಿ ಹೇಳುವಾಗ ಕಟ್ಟಡವಲ್ಲ, ಅದು ಆ ವ್ಯಕ್ತಿಗಳು, ಅಲ್ಲಿರುವಂತ ಯೇಸು ಸ್ವಾಮಿಯನ್ನು ನಂಬಿದಂತ ಆತನ ಮಕ್ಕಳಾದಂತ ನಾವು. ಆ ರೀತಿಯಾಗಿ ಅದನ್ನ ನಾವು ಕಲಿತಾ ಬಂದಂತವರು ಆಗಿದ್ದೆವು. ಅನಂತರ 4 ನಾವು 14 ಕಳೆದ ವಾರದಿಂದ ನಾವು ನೋಡ್ತಾ ಬಿದ್ದೇವೆ. ಕಳೆದ ವಾರ ಅದನ್ನ ನೋಡಿದ್ವು. ಒಂದ್ ವೇಳೆ 4:14 ಅಥವಾ 13 ಅನಂತರ 5:1 ತನಕ ಇರುವಂತ ಈ ಭಾಗದಲ್ಲಿ ಕ್ರಿಸ್ತಿಯ ಜೀವಿತದ ಪ್ರೀತಿ ಹೇಗಿರಬೇಕೆಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತಿಯ ಜೀವಿತದ ಅಥವಾ ಪ್ರೀತಿಯಲ್ಲಿ ಬೆಳೆಯುವಂತ ಕ್ರಿಸ್ತಿಯ ಜೀವಿತ, ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಯುವಂತ ಕ್ರಿಸ್ತಿಯ ಜೀವಿತ, ಕ್ರಿಸ್ತನ ಮೇಲಣ ಪ್ರೀತಿಯಲ್ಲಿ ಬೆಳೆಯುವಂತ ಜೀವಿತ. ಯಾಕಂದ್ರೆ ಯೇಸು ಕ್ರಿಸ್ತನು ಮೊದಲಿಂಗನಾಗಿದ್ದಾನೆ. ಆತನು ತನ್ನ ಮೊದಲಗಿತ್ತಿಯನ್ನು ಪ್ರೀತಿಸ್ತಾನೆ. ಮೊದಲಗಿತ್ತಿಯಾದಂತ ಆಕೆ ತನ್ನ ಪ್ರಿಯತಮನನ್ನ ಅಥವಾ ತನ್ನ ಗಂಡನನ್ನ ಮೊದಲಿಂಗನನ್ನ ಯಾವ ರೀತಿ ಪ್ರೀತಿಸ್ತಾಳೆ ಅದನ್ನೇ ಪೌಲ ಹೇಳುವುದು. ನೀವು ಪರಿಶುದ್ಧ ಕನ್ನಿಕೆಯಾಗಿ ಇರುವಂತವರಾಗಿರ್ಬೇಕು. ನೀವು ಯಾವ್ದಾವುದೋ ಬೋಧನೆಗಳು, ದುರ್ಬೋಧನೆಗಳು ಇವುಗಳನ್ನೆಲ್ಲ ಸ್ವೀಕರಿಸುವಂತವರಾಗಿ ನಿಮ್ಮ ಆತ್ಮೀಕ ಜೀವಿತಗಳನ್ನ ಹಾಳು ಮಾಡಿಕೊಳ್ಳುವಂಥವರಾಗಿರಬಾರದು. ಪರಿಶುದ್ಧ ಕನ್ಯತ್ವದ ಕಾಪಾಡುವಿಕೆ, ಅದನ್ನ ಸಂರಕ್ಷಿಸಿಕೊಂಡು ಹೋಗುವಂಥದ್ದು ಆ ರೀತಿಯಾಗಿರುವಂತ ಸತ್ಯತೆಗಳು. ನಾವು ನೋಡ್ತಾ ಬಂದಾಗೆ 4 ನಾವು 13 ನಾವು ಕಳೆದ ವಾರ ಕಲಿತಾ ಬಂದ 13 5:1 ಓದ್ಕೊಂಡಿದ್ದೇವೆ. ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗುವಂತನಾಗಿರ್ತೇನೆ. ನೋಡಿ, ನಾವು ಕಳೆದ ವಾರ ಕಲಿತಾ ಬಂದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಆ ಉದ್ಯಾನವನದಲ್ಲಿರುವಂತ ಕೆಲವು ಹಣ್ಣಿನ ಮರಗಳನ್ನ ಕುರಿತು ನಾವು ಕಳೆದ ವಾರ ನೋಡ್ತೇವೆ. ಆ ಹಣ್ಣಿನ ಮರಗಳನ್ನ ಕಲಿಯುವಾಗ ನಾವು ವಿಶೇಷವಾಗಿ ನೋಡಿದ್ದೇನೆಂದ್ರೆ ನೋಡಿ 13 ನಿನ್ನ ಉದ್ಯಾನದಲ್ಲಿ ದಾಳಿಂಬರದ ವನ ಉತ್ತಮ ಫಲ ಎಂಬುದಾಗಿರುವಂತಹ ಹಣ್ಣುಗಳು. ಸೊ ನಾವು ಕಳೆದ ವಾರ ದಾಳಿಂಬ ಹಣ್ಣು ಅಂದ್ರೆ ಏನು, ಅದರಲ್ಲಿರುವಂತ ಎಲ್ಲ ಆತ್ಮಿಕ ಸತ್ಯತೆಗಳು ಏನು ಅನ್ನುವಂತ ವಿಷಯವನ್ನು ಕೂಡ ನಾವು ನೋಡ್ತಾ ಬಂದೆವು. ಅನಂತರ ನಾವು ಇವತ್ತು 14 ಹೋಗುವಾಗ ನಾನು ಕಳೆದ ವಾರ 14 ಓದಿ ಅಲ್ಲಿ ನಿಲ್ಲಿಸಿದ್ದೆ. ಅಲ್ಲಿ ನಾವು ನೋಡ್ತಾ ಬರ್ತೇವೆ ನೋಡ್ರಿ, ಜಟಮಾಂಸಿ, ಕುಂಕುಮ, ಬಜೆ, ಲವಂಗ ಚಕ್ಕೆ, ಸಮಸ್ತ ವಿಧದ ಧೂಪ, ರಕ್ತಬೋಳ, ಅಗುರು, ಸಕಲ ಮುಖ್ಯ ಸುಗಂಧ ದ್ರವ್ಯ ಇವುಗಳೇ ಚಿಗುರುತ್ತವೆ ಎಂಬುದಾಗಿರುವಂತಹ ಸಂಗತಿ ನೋಡ್ರಿ. ಉದ್ಯಾನವನ ಎಂಬುದಾಗಿ ಹೇಳುವಾಗ ಆ ಉದ್ಯಾನವನದಲ್ಲಿ ಈಗ ಏದೇನ್ ತೋಟದಲ್ಲಿಯೂ ಕೂಡ ಒಂದೇ ತರದ ಹಣ್ಣುಗಳು ಇರಲಿಲ್ಲ. ಅಲ್ಲಿ ಆ ವಾಕ್ಯದಲ್ಲಿ ನಾವು ಕಲಿಯುವಾಗ ನೋಡಿದ್ದೇವೆ ಅನೇಕ ತರದ ಹಣ್ಣುಗಳಿತ್ತು. ಅದರ ಮಧ್ಯದಲ್ಲಿ ಜೀವವೃಕ್ಷದ ಹಣ್ಣು ಕೂಡ ಇತ್ತು ಅನ್ನುವಂತ ಒಂದು ವಿಷಯವನ್ನ ನಾವು ಕಳೆದ ವಾರ ನೋಡ್ತಾ ಬಂದೆವು ಪ್ರಿಯರೇ. ಆ ರೀತಿಯಲ್ಲಿ ನಾವು ನೋಡುವಾಗ ಈ ನೋಡ್ರಿ, ನಮ್ಮ ಆಲಯವೆಂಬುವಂತ ನಮ್ಮ ಜೀವಿತದಲ್ಲಿ ಅಥವಾ ಕ್ರಿಸ್ತನ ಆಲಯವಾಗಿರುವಂತ ನಮ್ಮಲ್ಲಿ ಅಥವಾ ಆತನ ಸಭೆಯಲ್ಲಿ ಒಂದೇ ತರವಾದಂತ ಫಲ ಇರುವಂತದ್ದಲ್ಲ. ನಾನಾ ತರವಾದಂತ ಫಲಗಳು ನಮ್ಮ ಸಭೆಯಲ್ಲಿ ಇರುವಂತದ್ದಾಗಿರ್ಬೇಕು. ಒಂದು ವೇಳೆ ಪವಿತ್ರಾತ್ಮನ ಫಲವನ್ನ ಕುರಿತು ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆ
ನಾವು ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವರ್ಷದಿಂದ ನೋಡ್ತಾ ಬರುವಾಗ ಅಲ್ಲಿ ಪವಿತ್ರಾತ್ಮನ ಒಂಬತ್ತು ಫಲವನ್ನ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಹೀಗೆ ಕ್ರಿಸ್ತನ ಸಭೆಯೊಳಗೆ ಅನೇಕ ಫಲ ಇರಬೇಕು, ಅವಾಗಲೇ ಆ ತೋಟ ಸುಂದರವಾಗಲಿಕ್ಕೆ ಸಾಧ್ಯ, ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ. ಆ ತೋಟ ನಾವು ಕಳೆದ ವಾರ ನೋಡಿದ್ವು, ಒಂದು ವೇಳೆ ಅಲ್ಲಿ ಒಳ್ಳೆ ಹಣ್ಣುಗಳು ಬಿಡುವಂಥದ್ದು, ಒಳ್ಳೆ ಹೂವುಗಳು ಬಿಡುವಂಥದ್ದು, ಹಸಿರಾದ ಎಲೆಗಳಿಂದ ತುಂಬಿರುವಂಥದ್ದು, ಅನೇಕ ತರವಾದ ಹೂವುಗಳಿಂದ ಸುವಾಸನೆ ಸುಗಂಧ ಸುವಾಸನೆಯನ್ನ ಕೊಡುವಂಥದ್ದು, ಈ ಎಲ್ಲಾ ಆತ್ಮೀಕ ಸತ್ಯತೆಗಳನ್ನ ನಾವು ನಮ್ಮ ಸಭೆಗೆ ಅನ್ವಯಿಸುವಂತವರಾಗಿ ನಾವು ನೋಡ್ತಾ ಬಂದಂತವ್ರು ಆಗಿದ್ದೇವೆ. ಅಲ್ಲಿ ನಾವು ನೋಡ್ತಾ ಬಂದದ್ದು ಏನಂದ್ರೆ ದ ಬ್ಯೂಟಿ, ದ ಫ್ರೂಟ್ ಅಂಡ್ ದ ಫ್ರಾಗ್ರೆನ್ಸ್. ಒಂದು ವೇಳೆ ಸೌಂದರ್ಯ ಮತ್ತು ಆ ಫಲ ಹಾಗೂ ಅದು ಕೊಡುವಂತ ಸುಗಂಧ ಸುವಾಸನೆ. ಕ್ರಿಸ್ತನ ಸಭೆಯಲ್ಲಿ ಈ ತರವಾದಂತ ಗುಣಗಳುಳ್ಳಂತ ದೇವರ ಮಕ್ಕಳಾದ ನಾವು ಜೀವಿಸುವಂತವರಾಗಿದ್ದೇವೆ. ನಾವು ಮುಂದೆ ನೋಡ್ತೇವೆ, ಈ ಸುಗಂಧ ಸುವಾಸನೆ, ಈ ಸೌಂದರ್ಯ, ಈ ಫಲ ಎಲ್ಲವೂ ಕೂಡ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಇರುವಂತ ಸತ್ಯತೆಗಳು. ಆತನು ಅದನ್ನ ಹುಣ್ಣುವಂತವನಾಗಿರ್ತಾನೆ ಅಥವಾ ಅದನ್ನ ಮುಂದೆ ರುಚಿ ನೋಡುವಂತವನಾಗಿರ್ತಾನೆ. ನಾವು ಮುಂದಿನ ವಾಕ್ಯದಲ್ಲಿ ಕಲಿಯುವಾಗ ಅದನ್ನ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ. ಅಂಥದರ ಮಧ್ಯದಲ್ಲಿ ಈ ಸುಗಂಧ ಸುವಾಸನೆ ಉಳ್ಳಂತ ಸಂಗತಿಯನ್ನ ಕೊಡುವಾಗ ಆತನಲ್ಲಿ ಹೇಳ್ತಾ ಬರ್ತಾನೆ, ಜಟಮಾಂಸಿ ಗೋರಂಟೆ, ಜಟಮಾಂಸಿ ಕುಂಕುಮ, ಬಜೆ, ಲವಂಗ ಚಕ್ಕೆ, ಸಮಸ್ತ ವಿಧ ಧೂಪ, ರಕ್ತಬೋಳ, ಅಗುರು, ಸಕಲ ಮುಖ್ಯ ಮುಖ್ಯ ಸುಗಂಧ ದ್ರವ್ಯಗಳು ಇವುಗಳೇ ಚಿಗುರುವಂತದ್ದಾಗಿದೆ ನೋಡ್ರಿ. ಈ ಸ್ಪೈಸಸ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಹೇಳುವಂತದನ್ನ ನಾವು ನೋಡ್ತೇವೆ. ಈ ಸ್ಪೈಸಸ್ ಅನ್ನ ನಾವು ನೋಡುವಾಗ ಇವು ಏನನ್ನ ಸೂಚಿಸ್ತದೆ ಅಂದ್ರೆ, ಕ್ರೈಸ್ತರಾದ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪಡಕೊಳ್ಳುವಂತ ಅಥವಾ ನಾವು ಪರಿಪಕ್ವತೆಯನ್ನ ಹೊಂದುವಂತ ಸಂಗತಿಯನ್ನ ನಮಗೆ ತಿಳಿಸುವಂತದ್ದಾಗಿರ್ತದೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಪರಿಪಕ್ವತೆಯನ್ನ ಹೊಂದುವಂತವರು ನಾವು ಆಗಿರ್ತೇವೆ. ಬಿಲೀವರ್ಸ್ ಇನ್ ದ ಚರ್ಚ್, ಆತನ ಮಕ್ಕಳಾದಂತ ನಾವು, ವಿಶ್ವಾಸಿಗಳಾದಂತ ನಾವು ಆ ಪರಿಪಕ್ವತೆಯನ್ನ ಹೊಂದುವಂತವರಾಗಿರ್ತೇವೆ. ಯಾಕಂದ್ರೆ ಈ ಜಟಮಾಂಸಿ, ಈ ಕುಂಕುಮ ಇವೆಲ್ಲವನ್ನ ಕೂಡ ನಾವು ಧೂಪವೇದಿಯಲ್ಲಿ, ಚಿನ್ನದ ಧೂಪವೇದಿಯಲ್ಲಿ ಸುಡುವಂತ ಧೂಪವನ್ನ ಸಿದ್ಧ ಮಾಡ್ಲಿಕ್ಕಾಗಿ ಇಸ್ರಾಯೇಲರ ಮಧ್ಯದಲ್ಲಿ ಯಾಜಕರು ಅವರು ಅದನ್ನ ತಯಾರು ಮಾಡುತ್ತಾ ಇದ್ದಂತ ಸಂಗತಿಗಳನ್ನ ವಿಮೋಚನಾ ಕಾಂಡ ನಾವು 30ನೇ ಅಧ್ಯಾಯದಲ್ಲಿ ಓದ್ತಾ ಬರುವಂತವರಾಗಿದ್ದೇವೆ. ಪ್ರಿಯ ನೋಡ್ರಿ, ಈ ಎಲ್ಲಾ ಸುಗಂಧ ಸುವಾಸನೆ ಉಳ್ಳಂತ ಸಂಗತಿಗಳನ್ನ ಹಾಕಿ ಅದನ್ನ ಕುಟ್ಟಿ ಪುಡಿ ಮಾಡಿ ನುಣ್ಣಗೆ ಮಾಡುವಾಗ ಆ ಸುಗಂಧ ಸುವಾಸನೆ ಹೊರಗಡೆ ಹೊರಡುವಂತದ್ದಾಗಿರ್ತದೆ. ನೀವೆಷ್ಟು ಹೆಚ್ಚು ಅದನ್ನ ಜಜ್ಜುತ್ತೀರೋ, ನೀವೆಷ್ಟು ಹೆಚ್ಚು ಅದನ್ನ ಪುಡಿ ಮಾಡುತ್ತೀರೋ, ಅಷ್ಟು ಹೆಚ್ಚು ಸುಗಂಧ ವಾಸನೆ ಅದು ಮೇಲಕ್ಕೆ ಬರುವಂತದ್ದಾಗಿರ್ತದೆ. ನೋಡ್ರಿ, ಆತನ ಮಕ್ಕಳಾದಂತ ನಾವು ಆತನ ಸಭೆಯಲ್ಲಿ ಜೀವಿಸುವಾಗ ಪವಿತ್ರಾತ್ಮನ ಸಹಾಯದಿಂದ ನಾವು ನಡೆಯುವಂತ ನಾವು, ಪವಿತ್ರಾತ್ಮನ ಫಲವನ್ನ ಕೊಡುವಂತ ನಾವು, ನಮ್ಮ ಕ್ರಿಸ್ತಿಯ ದಿನನಿತ್ಯದ ಜೀವಿತ ಅದು ಒಂದು ಆರಾಮಿನ ಜೀವಿತವಲ್ಲ. ಆ ಜೀವಿತ ಜಜ್ಜಲ್ಪಡುವಂತ ಜೀವಿತ. ಅದು ಜಜ್ಜಲ್ಪಟ್ಟರೆ ಮಾತ್ರ ನಮ್ಮ ಜೀವಿತಗಳಿಂದ ಸುಗಂಧ ಸುವಾಸನೆ ಹೊರಡಲಿಕ್ಕೆ ಸಾಧ್ಯ. ನನಗೆ ಇಲ್ಲಿ ಲೈಟ್ ಇಲ್ಲ, ಹಂಗಾಗಿ ಪ್ರಾಬ್ಲಮ್. ನೋಡೋಣ, ಒಂದು ವಾಕ್ಯವನ್ನ ಓದ್ರಿ ದಯವಿಟ್ಟು ನನಗಾಗಿ. ಮೊದಲನೇ ಕೊರಿಂಥ ಒಂಬತ್ತನೇ ಅಧ್ಯಾಯ ಅಂಕಲ್, ಒಂಬತ್ತನೇ ಅಧ್ಯಾಯದಿಂದ ಅಂಕಲ್, ಮೊದಲನೇ ಕೊರಿಂಥ ಅಂಕಲ್ ಒಂಬತ್ತನೇ ಅಧ್ಯಾಯ ಮೊದಲನೇ ವಚನ ಅಂಕಲ್. ಇಲ್ಲ ಇಲ್ಲ, ಹೇಳ್ತೀನಿ ಹೇಳ್ತೀನಿ. 26ನೇ ವರ್ಷದಿಂದ ಓದಿ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಪೌಲನು ಹೇಳುವಂತ ಮಾತು, ಕ್ರಿಸ್ತಿಯ ಜೀವಿತ ಒಂದು ಹೋರಾಟದ ಜೀವಿತ, ಕ್ರಿಸ್ತಿಯ ಜೀವಿತ ಒಂದು ಓಟದ ಜೀವಿತ, ಕ್ರಿಸ್ತಿಯ ಜೀವಿತ ಒಂದು ಗುರಿಯನ್ನ ಮುಟ್ಟುವಂತ ಜೀವಿತ.
ಇಬ್ರಿಯ ಗ್ರಂಥ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆ ಯೇಸು ಕ್ರಿಸ್ತನನ್ನೇ ದೃಷ್ಟಿಸುವಂತವರಾಗಿ ನಿಮಗೆ ನೇಮಕವಾಗಿರುವ ಓಟವನ್ನ ಸ್ಥಿರಚಿತ್ತದಿಂದ ಓಡಿರಿ. ಅದನ್ನು ಓಡಬೇಕಾದ್ರೆ ನಮ್ಮ ಕ್ರಿಸ್ತೀಯ ಜೀವಿತಗಳನ್ನ ನಾವು ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವಂತವರಾಗಿರ್ಬೇಕು. ಇಟ್ ಶುಡ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ದ ಹೋಲಿ ಸ್ಪಿರಿಟ್. ಕರ್ತನಾದ ಯೇಸು ಕ್ರಿಸ್ತನ ಜೀವಿತವನ್ನ ನಾವು ಜೀವಿಸುವಾಗ ಪವಿತ್ರಾತ್ಮನ ಅಧೀನದಲ್ಲಿರುವಂತ ಆ ಜೀವಿತ, ಪವಿತ್ರಾತ್ಮನ ಅಧೀನದಲ್ಲಿ ಆ ಜೀವಿತವನ್ನು ಇಡಬೇಕಾದ್ರೆ ನಾವು ಅದನ್ನ ಜಜ್ಜಬೇಕು. ನೋಡಿ ಅವನು ಹೇಳ್ತಾನೆ ಪೌಲ, ಒಂದು ವೇಳೆ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನ ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡಿ, ನಮ್ಮ ಜೀವಿತ ಸ್ವಾಧೀನವಾಗಬೇಕಾದ್ರೆ ಜಜ್ಜಬೇಕು. ಜಜ್ಜುವಾಗ ಏನಾಗ್ತದೆ, ಸುಗಂಧ ಸುವಾಸನೆ ಹೊರಗಡೆ ಬರುವಂತದ್ದಾಗಿರ್ತದೆ. ಸುಗಂಧ ಸುವಾಸನೆ ಹೊರಗಡೆ ಬರುವಂತದ್ದಾಗಿ, ಇಸ್ರಾಯೇಲ್ ದೇಶದಲ್ಲಿ ಒಂದು ಮರವಿದೆಯಂತೆ, ನಾನು ಅದರ ಹೆಸರು ಮರ್ತೆ, ಅದು ಇನ್ನೊಂದ್ಸಲ ಯಾವಾಗ ಹೇಳ್ತೀನಿ. ಆ ಮರ ಅದು ಅದರ ದೊಡ್ಡ ಬ್ರಾಂಚಿನ ಆ ಮೇಲ್ಭಾಗದ ಅದರ ಚರ್ಮ ಅಥವಾ ಅದರ ಸಿಪ್ಪೆಯನ್ನ ಕೆತ್ತುತ್ತಾ ಹೋಗುವುದಾದ್ರೆ ಸುಗಂಧ ಸುವಾಸನೆ ಹೊರಹೊಮ್ಮುತ್ತದೆ. ಅದು ಎಷ್ಟು ಆಳವಾಗಿ ಕೆತ್ತುತ್ತೀರೋ ಅಷ್ಟು ಸುಗಂಧ ಸುವಾಸನೆ ಜಾಸ್ತಿ ಆಗುತ್ತಂತೆ. ಹಾಗೆ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವಂತ ನಾವು ಎಷ್ಟು ಜಜ್ಜಲ್ಪಡ್ತೇವೋ ಅಷ್ಟು ಸುಗಂಧ ಸುವಾಸನೆಯನ್ನು ಕೊಡುವಂತವರಾಗಿರ್ತಾರೆ. ಪ್ರಿಯರೇ, ನಾನು ನೀನು ನನ್ನ ಕ್ರಿಸ್ತಿಯ ಜೀವಿತವನ್ನ ವಾರದ 5 ದಿನಗಳಲ್ಲಿ, ಅಂದ್ರೆ ಸೋಮವಾರದಿಂದ ಶನಿವಾರದ ತನಕ 6 ದಿನಗಳಲ್ಲಿ, ಕ್ರಿಸ್ತಿಯ ಜೀವಿತವನ್ನ ವಾರದ 6 ದಿನಗಳಲ್ಲಿ ಸೋಮವಾರದಿಂದ ಶನಿವಾರದ ತನಕ ಜಜ್ಜದೆ ಹೋದರೆ, ಭಾನುವಾರ ಬಂದು ಆತನಿಗೆ ಸಲ್ಲಿಸುವಂತ ಸುವಾಸನೆ ಆರಾಧನೆ ಸುಗಂಧ ಸುವಾಸನೆ ಉಳ್ಳಂತ ಆರಾಧನೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕ್ರೈಸ್ತರಾದ ನಾವು, ಕೃಪಾಕಾಲದಲ್ಲಿರುವಂತ ನಾವು, ಹೊಸ ಒಡಂಬಡಿಕೆಯ ಜೀವಿತದಲ್ಲಿರುವಂತ ನಾವು, ಹಳೆ ಒಡಂಬಡಿಕೆಯವರು ಸುಗಂಧ ಸುವಾಸನೆ ಧೂಪವನ್ನ ಸುಟ್ಟು ಸುಗಂಧ ಸುವಾಸನೆಯನ್ನ ದೇವರಿಗೆ ಏರಿಸ್ತಾ ಇದ್ರು. ಅದು ನಾವು ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ಸುಗಂಧ ಸುವಾಸನೆ ನಮ್ಮ ಜೀವಿತಗಳ ಮುಖಾಂತರ ಕ್ರಿಸ್ತನಿಗೆ ಅದು ತಲುಪಬೇಕಾದ್ರೆ, ತಂದೆಯಾದ ದೇವರಿಗೆ ಅದು ಒಪ್ಪಿಸಲ್ಪಡಬೇಕಾದ್ರೆ, ಆ ಭಾನುವಾರ ನಾವು ವಿಶೇಷವಾಗಿ ಮಾಡ್ತೀವಲ್ಲ ಆರಾಧನೆ, ಕರ್ತನ ಮೇಜಿನಲ್ಲಿ ಆತನ ಆಜ್ಞೆಯನ್ನು ಕೈಕೊಂಡು ಮಾಡುವಂತ ಆರಾಧನೆ, ಸಾಮೂಹಿಕವಾಗಿ ಸಭೆಯಾಗಿ ಸೇರಿ ಮಾಡುವಂತ ಆರಾಧನೆ, ಅದು ನಾವು ಈ ಇಡೀ ವಾರದ ದಿನಗಳಲ್ಲಿ ಅದನ್ನ ಜಜ್ಜಿ ಸ್ವಾಧೀನದಲ್ಲಿ ಇಟ್ಟುಕೊಳ್ಳಲಿಲ್ಲ ಅಂದರೆ ನಮ್ಮ ಆರಾಧನೆ ಸ್ತುತಿ ಸ್ತೋತ್ರಗಳು ಆರಾಧನೆಯನ್ನು ಸಲ್ಲಿಸುವಾಗ ಅದು ತಂದೆಯಾದ ದೇವರಿಗೆ ಒಪ್ಪೋದಿಲ್ಲ. ಸ್ತುತಿ ಸ್ತೋತ್ರ ಆರಾಧನೆ ಎಂದ ಹೇಳುವಾಗ ಅಲ್ಲಿ ಬಂದಂತವರು ಎದ್ದು ನಿಂತು ಸ್ತೋತ್ರ ಸಲ್ಲಿಸುವಂತವರು ಮಾತ್ರ ಸುಗಂಧ ಸುವಾಸನೆ ಕೊಡ್ತಾರೆ ಅಂತ ಅಲ್ಲ. ಬೇರೆಯವರು ಕೂಡ ಒಂದು ವೇಳೆ ಬೇರೆಯವರು ಸ್ತೋತ್ರ ಕೊಡುವಾಗ ಬೇರೆಯವರು ಕೂತು ಮೌನವಾಗಿ ಅದನ್ನ ಕೇಳಿಸಿಕೊಳ್ಳುವಂತವರಾಗಿ, ತಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳುವಂತವರಾಗಿ ಸ್ತೋತ್ರ ಸಲ್ಲಿಸುತ್ತಾ ಆ ಸ್ತೋತ್ರಕ್ಕೆ ಕಡೆಯದಾಗಿ ಆಮೇನ್ ಅನ್ನುವಾಗ ಅವರಿಂದಲೂ ಕೂಡ ಸುಗಂಧ ಸುವಾಸನೆ ಹೊರಡುವಂತದ್ದಾಗಿದೆ. ಸಭೆಯಲ್ಲಿ ಸ್ತ್ರೀಯರು ಮೌನವಾಗಿರಬೇಕೆಂಬುದಾಗಿ ದೇವರ ಆಜ್ಞೆ ಉಂಟು. ಆ ಆಜ್ಞೆ ಅನುಸಾರವಾಗಿ ಸ್ತ್ರೀಯರು ಮೌನವರಾಗಿದ್ದಾರೆ ಎಂಬುದಾಗಿ ಹೇಳುವಾಗ ಅವರೇನೋ ನಿದ್ರೆ ಮಾಡ್ತಿದ್ದಾರೆ ಅಂತ ಅಲ್ಲ. ಅವರು ಮೌನವಾಗಿ ದೇವರು ಒಪ್ಪಿಸಿರುವಂತ ಆ ಕಾರ್ಯವನ್ನ, ಆ ಆರಾಧನೆಯನ್ನ ಅವರು ದೇವರಿಗೆ ಸಲ್ಲಿಸ್ತಾನೆ ಇರ್ತಾರೆ, ಅದನ್ನು ಒಪ್ಪಿಸ್ತಾ ಇರ್ತಾರೆ ಅವ್ರು ಮೌನವಾಗಿ. ಆ ರೀತಿಯಾದಂತ ಅರ್ಥ ನೋಡ್ರಿ. ಈಗ ಈ ಸುಗಂಧ ಸುವಾಸನೆಗಳು ಅಂತ, ಈ ಜಟಮಾಂಸಿ ಇವೆಲ್ಲವನ್ನ ನಾವು ನೋಡ್ತಾ ಬರುವಾಗ ಇದೆಲ್ಲವೂ ಕೂಡ ಪವಿತ್ರಾತ್ಮನು ನಮಗೆ ಕೊಡುವಂತ ಕೃಪಾ ವರಗಳಾಗಿವೆ, ಕೃಪೆಗಳಾಗಿವೆ. ದಿಸ್ ಆರ್ ಆಲ್ ದ ಗ್ರೇಸಸ್ ಆಫ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನು ನಮಗೆ ವಿಶೇಷವಾಗಿ ಕೊಡುವಂತ ಕೃಪೆಗಳಾದ ಆ ಕೃಪೆಗಳನ್ನ ಹಿಡ್ಕೊಂಡಂತವರಾಗಿ ನಾವು ದೇವರಿಗೆ ಭಯಭಕ್ತಿಯಿಂದ ಮಹಿಮೆ ಸಲ್ಲಿಸುವಂತವರಾಗಿ ನಾವು ಜೀವಿಸುವಂತವರಾಗಿರ್ಬೇಕು. ಒಂದು ವಾಕ್ಯವನ್ನು ಓದ್ರಿ, 2 ಕೊರಿಂಥ 9:8. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ನೋಡಿ, ಸಾಕುವುದ ಸಕಲ ವಿಧವಾದ ದಾನಗಳನ್ನ ಅನುಗ್ರಹಿಸುವಂತವನಾಗಿದ್ದಾನೆ ದೇವರು. ಪವಿತ್ರಾತ್ಮನಿಂದ ಇರುವಂತಹ ದಾನಗಳು ಅಥವಾ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಂದ ವರಗಳನ್ನ ಆತ ನಮಗೆ ಕೊಡುವಂತವನಾಗಿದ್ದಾನೆ ದೇವರು.
ಅದನ್ನು ನಾವು ಪರಿಪೂರ್ಣವಾಗಿ ಹೊಂದಿಕೊಳ್ಳುವಂಥವರಾಗಿರ್ಬೇಕು. ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ವರ ಇದ್ದೇ ಇರ್ತದೆ. ನನಗೆ ಈ ವರ ಇಲ್ಲ, ನನಗೆ ವರ ಇಲ್ಲ, ನಾನು ವಿದ್ಯಾಭ್ಯಾಸ ಇಲ್ಲ, ಅದೇನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನ ವರ, ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್, ಅದು ಪ್ರತಿಯೊಬ್ಬರಿಗೂ ಕೊಟ್ಟುಂಟು. ನಾವು ಮೊದಲನೇ ಕೊರಿಂತ 12 ರೋಮಾಪುರ 12 ಓದುವ ಹಾಗೆ ಇತರರ ಜ್ಞಾನದ ಅಭಿವೃದ್ಧಿಗಾಗಿಯೂ ಅಥವಾ ಇತರರ ಉಪಯೋಗಕ್ಕಾಗಿಯೂ ಕೂಡ ನಮಗೆ ಆ ವರ ಕೊಡಲ್ಪಟ್ಟುಂಟು. ಸಭೆಯಲ್ಲಿ ಆ ವರಗಳನ್ನು ನಾವು ಉಪಯೋಗಿಸಬೇಕು. ಜಟಮಾಂಸಿ ರೀತಿಯಲ್ಲಿ, ಕುಂಕುಮ ರೀತಿಯಲ್ಲಿ, ಬಜೆ ರೀತಿಯಲ್ಲಿ, ಲವಂಗ ಚಕ್ಕೆ ರೀತಿಯಲ್ಲಿ, ನೋಡಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಉಪಯೋಗಿಸುವಂಥವ್ರಾಗಿರ್ಬೇಕು. ಆ ಸುಗಂಧ ಸುವಾಸನೆಯನ್ನ ನಾವು ಕೊಡುವಂಥವ್ರಾಗಿರ್ಬೇಕು. ಆವಾಗ ಸಭೆ ಅದು ಉನ್ನತಿಗೆ ಬರ್ತದೆ. ನೋಡ್ರಿ, ಕೊಲಸ್ಯ ಸಭೆಯ ಕುರಿತು ಪೌಲನು ಹೊಗಳುತ್ತಾನೆ. ಆ ಒಂದೆರಡು ವಾಕ್ಯವನ್ನು ಓದೋಣ. ಕೊಲಸ್ಯ 1:9-10 ಕೊಲಸ್ಯದವರಿಗೆ ಬರೆದ ಪತ್ರಿಕೆ 1:9-10 ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ರದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನ ಸಂತೋಷ ಪಡಿಸುವರಾಗಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿ ಆಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವರಾಗಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವರಾಗಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಹಲೋ ಅಂಕಲ್, ಕೇಳ್ತಾ ಇದ್ದೀಯಾ? ನಮ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸಾರಿ. ಕರೆಂಟ್ ತುಂಬಾ ತೊಂದರೆ ಕೊಡ್ತಾ ಇದೆ ಇವತ್ತು, ಏನಂತ ಗೊತ್ತಿಲ್ಲ. ಮಳೆ ಬೇರೆ ಬರ್ತಾ ಇದೆ ಇಲ್ಲಿ. ಓಕೆ, ಮುಂದುವರ್ಸೋಣ. ನೋಡ್ರಿ, ಇಲ್ಲಿ ನಾವು ನೋಡ್ತಾ ಬಂದ ಹಾಗೆ ಹೀಗೆ ಆ ಪವಿತ್ರ ಆತ್ಮನ ವರಗಳು ಕೂಡ ನಮಗೆ ಕೊಡಲ್ಪಟ್ಟಿದೆ. ಅದನ್ನ ಕರ್ತನ ಮಹಿಮೆಗಾಗಿ ನೋಡ್ರಿ, ಈಗ ಕೊಲಸ್ಯ ಸಭೆಗೆ ಆತನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ. ಇದು ನಮ್ಮ ಕ್ರೈಸ್ತರಾದಂತ ಜವಾಬ್ದಾರಿಗಳು, ಇದು ನಮ್ಮ ಕ್ರೈಸ್ತರಾದ ನಮಗೆ ಕೊಟ್ಟಿರುವಂತ ಗುರಿಗಳು. ಒಂದು ವೇಳೆ ಥೆಸಲೋನಿಕ ಸಭೆಯ ಕುರಿತು ಕೂಡ ಪೌಲನು ಹೊಗಳಿ ಬರೀತಾನೆ, ಕೊಲಸ್ಯ ಸಭೆಯ ಕುರಿತು ಪೌಲನು ಹೊಗಳಿ ಬರೀತಾನೆ. ಒಂದು ವೇಳೆ ಕ್ರಿಸ್ತನ ಎಲ್ಲಾ ಸಭೆಗಳು, ಒಂದು ವೇಳೆ ಸ್ಥಳೀಯ ಎಲ್ಲಾ ಸಭೆಗಳು ಕೂಡ ಈ ಕೊಲಸ್ಯ ಸಭೆಯ ಮಾದರಿಯಲ್ಲಿಯೇ ಅದು ಇರುವಂತದ್ದಾಗಿರ್ಬೇಕು. ಯಾಕಂದ್ರೆ ಅಲ್ಲಿ ನಾವು ನೋಡ್ತಾ ಬರುವಾಗ ದೇವರ ಚಿತ್ತದ ವಿಷಯದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನ ಸಂತೋಷ ಪಡಿಸುವರಾಗಿರಬೇಕೆಂತಲೂ ನಾವು ಸಕಲ ಸತ್ಕಾರವೆಂಬ ಫಲವನ್ನ ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿ ಆಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲವೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನ ದೀರ್ಘಶಾಂತಿಯನ್ನ ಯಾವಾಗಲೂ ತೋರಿಸುವರಾಗಿರಬೇಕೆಂತಲೂ ನೋಡಿ ಎಷ್ಟು ಗುಣಗಳು, ಆತ್ಮನ ಗುಣಗಳಿಂದ ಕೂಡಿದಂತಹ ಸತ್ಯತೆಗಳು. ನಿಜವಾಗಿಯೂ ಇದು ನಮ್ಮ ಸಭೆಗಳಲ್ಲಿ ಇರಬೇಕಾದಂತಹ ಸತ್ಯತೆ, ಕ್ರಿಸ್ತನ ಸಭೆಯ ಗುಣಗಳಿಂದ ಕೂಡಿದಂತಹ ಸತ್ಯತೆಯನ್ನ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಹೀಗೆ ಪರಮಗೀತೆಯಲ್ಲಿ ನಾವು ನೋಡ್ತಾ ಬಂದ ಹಾಗೆ ಆ ಜಟಮಾಂಸಿ, ಆ ಕುಂಕುಮ, ಆ ಬಜೆ, ಲವಂಗ, ಚಕ್ಕೆ ಇವೆಲ್ಲವೂ ಕೂಡ ಅನೇಕ ಆತ್ಮಿಕ ಸತ್ಯತೆಗಳನ್ನ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಅದನ್ನ ನಾವು ಪಡ್ಕೊಂಡಂತವರಾಗಿ, ಇಟ್ಟುಕೊಂಡಂತವರಾಗಿ, ಕರ್ತನಿಗಾಗಿ ನಾವು ಜೀವಿಸುವಂತವರು ಆಗಿರೋಣ. ಸೊ ಆ ಉದ್ಯಾನವನ ನಾವು ನೋಡುವಾಗ ಸುಂದರವಾದಂತ ಉದ್ಯಾನವನ, ಎ ಬ್ಯೂಟಿಫುಲ್ ಗಾರ್ಡನ್. ಅನಂತರ ಫಲಭರಿತವಾದಂತ ಉದ್ಯಾನವನ. ಅನಂತರ ಸುಗಂಧ ಸುವಾಸನೆಗಳನ್ನ ಉಂಟು ಮಾಡುವಂತ ಉದ್ಯಾನವನ. ಕ್ರಿಸ್ತನ ಸಭೆ, ಕ್ರಿಸ್ತನ ಸಭೆಯಲ್ಲಿ ಈ ಮೂರು ಗುಣಗಳು ಇದೆಯಾ? ಇದನ್ನ ನಾವು ನಮ್ಮ
ಸಭೆಗಳಲ್ಲಿ ಪರೀಕ್ಷಿಸಿಕೊಳ್ಳುವಂತವರಾಗಿರೋಣ. ವೈಯಕ್ತಿಕವಾದ ನಮ್ಮ ಜೀವಿತಗಳಲ್ಲಿ ನಾವು ಇದನ್ನ ಅಳವಡಿಸಿಕೊಂಡು ಮುಂದೆ ಹೋಗುವುದಾದ್ರೆ ಸಭೆಯು ಕೂಡ ಅಷ್ಟೇ ಮಾದರಿಯಾಗಿ ಕ್ರಿಸ್ತನಿಗೆ ಭಯಭಕ್ತಿಯಿಂದ ಪರಿಶುದ್ಧ ಕನ್ನಿಕೆಯಾಗಿ ಜೀವಿಸಲಿಕ್ಕೆ ಅದು ಸಹಾಯವನ್ನ ಉಂಟು ಮಾಡುವಂಥದ್ದು ಅದಾಗಿರ್ತದೆ. ನಾವು 15ನೇ ವಚನಕ್ಕೆ ಬರುವಂತವರಾಗಿರೋಣ. ನೋಡ್ರಿ, ಈ ತೋಟಕ್ಕೆ ಈಗ ಬೇಕಾದಂತಹ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು. ಏನ ಸಂಪನ್ಮೂಲ ಎಂಬುದಾಗಿ ಹೇಳುವಾಗ ಆ ತೋಟದಲ್ಲಿದ್ದಂತ ಫಸಲು, ಆ ತೋಟದಲ್ಲಿದ್ದಂತ ಹಣ್ಣು, ಆ ತೋಟದಲ್ಲಿದ್ದಂತ ಹೂಗಳು, ಆ ತೋಟದಲ್ಲಿದ್ದಂತ ಸುಗಂಧ ಸುವಾಸನೆ, ಇವಕ್ಕೆಲ್ಲ ಬೇಕಾದ್ರೆ ಏನಾದ್ರು ಒಂದು ಸಂಪನ್ಮೂಲ ಬೇಕು. ದೇರ್ ಶುಡ್ ಬಿ ಎ ರಿಸೋರ್ಸಸ್. ಆ ಸಂಪನ್ಮೂಲಗಳಿಲ್ಲದೆ ಅದೇನು ಮಾಡ್ಲಿಕ್ಕೆ ಆಗಲ್ಲ. ಈಗ ನಾವು ಒಂದು ವೇಳೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ನಾವು ನೋಡುವಾಗ ಕಾಫಿ ತೋಟ ಒಳ್ಳೆ ಬೆಳೆಯನ್ನ ಕೊಡಬೇಕಾದ್ರೆ ಅದಕ್ಕೆ ಸಂಪನ್ಮೂಲಗಳು ಬೇಕು, ಅನೇಕ ರಿಸೋರ್ಸಸ್ ಇರಬೇಕು. ನೀರಿರಬೇಕು, ಅನಂತರ ಗೊಬ್ಬರವಿರಬೇಕು, ಹುಳಗಳು ಬರದ ಹಾಗೆ ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕು. ಹೀಗೆ ನಾನಾ ತರವಾದ ರೀತಿಯಲ್ಲಿ ನೋಡ್ತೇವೆ. ಸಾಮಾನ್ಯ ಹೊಲ ಗದ್ದೆಗಳಲ್ಲಿಯೂ ಕೂಡ ನಾವು ಇದನ್ನ ನೋಡ್ತೇವೆ. ಅವ್ರು ಹಾಕಿದಂತ ಬಿತ್ತಿದಂತ ಬೀಜ ಒಳ್ಳೆ ಬೆಳೆ ಕೊಡಬೇಕಾದ್ರೆ ಅವ್ರ ಅನೇಕ ವಿಧಾನಗಳನ್ನ ಕೈಕೊಳ್ಳುವಂತವರಾಗಿರ್ತಾರೆ, ಅನೇಕ ಹೆಜ್ಜೆಗಳನ್ನ ಕೈಕೊಳ್ತಾರೆ, ಯಾಕಂದ್ರೆ ಫಸಲು ಚೆನ್ನಾಗಿ ಬರಲಿ ಎಂಬುದಾಗಿ. ನಮ್ಮ ಸಭೆಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಆ ಎಲ್ಲಾ ಅವಕಾಶಗಳನ್ನ ಆತನು ಮಾಡಿಕೊಟ್ಟಿದ್ದಾನೆ, ಯಾಕಂದ್ರೆ ಅದು ಆತನ ಸಭೆ, ಆತನ ಉದ್ಯಾನವನ. ನೋಡ್ರಿ, ಅಲ್ಲಿ ನಾವು 15ನೇ ವಚನಕ್ಕೆ ಬರುವಾಗ ನೋಡ್ತೀವಿ, ನೋಡ್ರಿ, ಉದ್ಯಾನಗಳಿಗೆ ಆಯುವ ಬುಗ್ಗೆ, ಉಕ್ಕುತ್ತಿರುವ ಬಾವಿ, ಲೆಬನೋನಿನಿಂದ ಅರಿಯುವ ಪ್ರವಾಹ ಇವೆಲ್ಲವೂ ನಿನ್ನಲ್ಲಿದೆ ಎಂಬುದಾಗಿ ನಾವು ನೋಡ್ತೇವೆ. ಉದ್ಯಾನವನಗಳಿಗೆ ಆಯುವ ಬುಗ್ಗೆ, ಉಕ್ಕುತ್ತಿರುವ ಬಾವಿ ಎಂಬುದಾಗಿ ಇವು ಎರಡು ವಿಷಯಗಳನ್ನ ನಾವು ನೋಡ್ತಾ ಬರ್ತೇವೆ. ನೋಡ್ರಿ, ಎರಡೂ ಕೂಡ ನೀರನ್ನ ಸೂಚಿಸುವಂತ ಸಂಗತಿ. ಆ ಸಂಪನ್ಮೂಲ ಯಾವುದು ಅಂತ ಹೇಳುವಾಗ ನೀರು, ಆ ನೀರನ್ನ ಸೂಚಿಸುವಂತ ವಿಷಯವನ್ನೇ ನಾವು ನೋಡ್ತಾ ಬರ್ತೇವೆ. ಮೊದಲನೇದಾಗಿ ಹೇಳ್ತಾನೆ ಉಕ್ಕುವ ಬಾವಿ ಎಂಬುದಾಗಿ, ಉದ್ಯಾನಗಳಿಗೆ ಆಯುವ ಬುಗ್ಗೆ, ಉಕ್ಕುತ್ತಿರುವ ಬಾವಿ. ಮೊದಲನೇದಾಗಿ ಆಯುವ ಬುಗ್ಗೆ ಎಂಬುದಾಗಿ ಅಂದ್ರೆ ಫೌಂಟೇನ್ಸ್ ಎಂಬುದಾಗಿ ನಾವು ಇಂಗ್ಲಿಷ್ ಅಲ್ಲಿ ನೋಡುವಂತವನಾಗಿರ್ತೇವೆ. ದ ಫ್ಲೋಯಿಂಗ್ ಸ್ಟ್ರೀಮ್ ಎಂಬುದಾಗಿ ನಾವು ನೋಡ್ತೇವೆ, ಅಂದ್ರೆ ಅರಿಯುವಂತ ನೀರು. ಫೌಂಟೇನ್ಗಳು, ಬುಗ್ಗೆಗಳು ಇರುವಾಗ, ತೋಟದಲ್ಲಿ ಬುಗ್ಗೆಗಳು ಇರುವಾಗ ಅದರ ಮುಖಾಂತರ ಹರಿದು ಹೋಗ್ತದೆ ಮುಂದಕ್ಕೆ. ಹರಿಯುವಂಥದ್ದು ಏನು ಸೂಚಿಸ್ತದೆ ಅಂದ್ರೆ ಅದು ಶಕ್ತಿಯನ್ನ, ಬಲವನ್ನ ಸೂಚಿಸುವಂಥದ್ದಾಗಿದೆ. ಹರಿಯುವಂತ ನೀರಿನಲ್ಲಿ ಶಕ್ತಿ ಉಂಟು, ಹರಿಯುವಂತ ನೀರಿನಲ್ಲಿ ಬಲ ಉಂಟು. ನೋಡ್ರಿ, ಹರಿಯುವಂತ ನೀರಿನ ಮುಖಾಂತರ ವಿದ್ಯುಚ್ಛಕ್ತಿಯನ್ನ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಅವರು ಉತ್ಪಾದಿಸ್ತಾರೆ. ದೊಡ್ಡ ದೊಡ್ಡ ಟರ್ಬೈನ್ಗಳನ್ನ ತಿರುಗಿಸ್ಲಿಕ್ಕೆ ಈ ಹರಿಯುವ ನೀರು ಅಥವಾ ಮೇಲಿಂದ ಬೀಳುವಂತ ನೀರು, ಆ ರೀತಿ ಇರುವಂತಹ ಶಕ್ತಿಯನ್ನ ಉಪಯೋಗಿಸಿ, ಬಲವನ್ನ ಉಪಯೋಗಿಸಿ ವಿದ್ಯುಚ್ಛಕ್ತಿಯನ್ನ ಅವರು ಉತ್ಪಾದನೆ ಮಾಡುವಂಥದ್ದನ್ನ ನಾವು ನೋಡುವಂತನಾಗಿದ್ದೇವೆ. ಅದೇ ರೀತಿ ಸಭೆಯೊಳಗೆ ಅರಿಯುವ ನೀರಿನ ಉಪಾಧಿಯಲ್ಲಿ ಇರಬೇಕು. ಅದೇನು ಅಂತ ನಾನು ಮುಂದೆ ಹೇಳ್ತೇನೆ. ಎರಡನೇದಾಗಿ ನಾವು ನೋಡುವಾಗ ಉಕ್ಕುತ್ತಿರುವ ಬಾವಿ, ಬಾವಿ ಎಂಬುದಾಗಿ ನೋಡುವಾಗ ಅದು ಯಾವಾಗಲೂ ಆಳವಾದಂಥದ್ದೇ, ಬಹಳ ಪಾತಾಳದಲ್ಲಿ ಅಥವಾ ಕೆಳಭಾಗದಲ್ಲಿ ನೀರು ಇರುವಂತದ್ದಾಗಿರ್ತದೆ. ಆದ್ರೆ ಆ ಸಭೆ ಎನ್ನುವಾಗ ನೀರು ಬಾವಿಯಿಂದ ಹುಕ್ಕಬೇಕು, ಮೇಲಕ್ಕೆ ಬರುವಂತದ್ದಾಗಿರ್ಬೇಕು. ಯೇಸು ಕ್ರಿಸ್ತನು ಸಮಾರ್ಯ ಪಟ್ಟಣಕ್ಕೆ ಹೋಗುವಾಗ ಅಲ್ಲಿ ಯಾಕೋಬನ್ನು ತೆಗೆಸಿದಂತ ಬಾವಿಯ ಬಳಿಯಲ್ಲಿ, ಆತನು ಸುಕೋರ್ ಅನ್ನುವಂತಹ ಸ್ಥಳ, ಅಲ್ಲಿ ಕೂತುಕೊಳ್ಳುವಾಗ ಆ ಸ್ತ್ರೀ, ಸಮಾರ್ಯದ ಸ್ತ್ರೀ ಆಕೆ ಬರ್ತಾಳೆ. ಯೇಸು ಸ್ವಾಮಿ ಹತ್ರ ಸಂಭಾಷಣೆ ಪ್ರಾರಂಭವಾಗ್ತದೆ. ನನಗೆ ನೀರು ಕೊಡಮ್ಮ ಎಂಬುದಾಗಿ, ಅಥವಾ ನಾನು ನಿನಗೆ ಜೀವಕರವಾದ ನೀರು ಕೊಡ್ತೇನೆ ಎಂಬುದಾಗಿ ಹೇಳುವಾಗ ಆ ಸ್ತ್ರೀ ಹೇಳ್ತಾಳೆ, ಅಲ್ಲ ಅಯ್ಯ, ನಿನ್ನ ಹತ್ರ ಹಗ್ಗನೂ ಇಲ್ಲ, ಅನಂತರ ಈ ಬಾವಿ ಆಳವಾಗಿದೆ, ನೀರು ಬಹಳ ಅಡಿಯಲ್ಲಿದೆ, ನೀನ್ ಹೇಗೆ ಆ ನೀರನ್ನ ತೆಗೆದುಕೊಡ್ತೀಯ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ನೋಡ್ರಿ, ಹಾಗೆ ಆಳವಾದಂತ ಬಾವಿ, ಇಟ್ ಈಸ್ ಎ ಡೀಪ್ ಡೆಪ್ತ್ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಆಳವಾದಂಥದ್ದು ಎಂಬುದಾಗಿ, ಆಳವಾದಂಥದ್ದು ಅನ್ನುವಂಥದ್ದು ಕೂಡ ನಮಗೆ ಆತ್ಮೀಕ ಸತ್ಯತೆಗಳನ್ನ ಸೂಚಿಸ್ತದೆ. ನೋಡ್ರಿ, ಈಗ ಈ ನೀರು ಅನ್ನುವಂಥದ್ದನ್ನ ನಾವು ನೋಡುವಾಗ ಈ ನೀರನ್ನ ನಾವು ದೇವರ ವಾಕ್ಯಕ್ಕೆ ಹೋಲಿಸಿಕೊಳ್ಳಬಹುದು, ಅನಂತರ ನೀರನ್ನ ಪವಿತ್ರಾತ್ಮನಿಗೂ ಕೂಡ ಅದು ಹೋಲಿಸಲ್ಪಟ್ಟಿದೆ. ನೀರು ಅನ್ನುವಂಥದ್ದು ದೇವರ ವಾಕ್ಯ. ನಾವು ಎಫೆಸ ಪತ್ರಿಕೆ 5:25 ನಮ್ಮೆಲ್ಲರಿಗೂ ಜ್ಞಾಪಕ ಇರುವಂತ ವಾಕ್ಯ. ಯೇಸುಸ್ವಾಮಿ ಪೌಲನು ಯೇಸುಸ್ವಾಮಿಯ ಸಭೆಯ ಕುರಿತು ಹೇಳುವಾಗ ಆತನು ಹೇಳ್ತಾನೆ,
ತನ್ನ ಆ ಸಭೆಯನ್ನ ತನ್ನ ಎದುರಿನಲ್ಲಿ ನಿಷ್ಕಳಂಕವು ನಿರ್ದೋಷವು ಪರಿಶುದ್ಧವೂ ಆಗಿರುವ ಕನ್ನಿಕೆಯ ಉಪಾದಲ್ಲಿ ನಿಲ್ಲಿಸಿಕೊಳ್ಳಬೇಕೆಂಬುದಾಗಿ ಆತನು ದಿನನಿತ್ಯ ಅದಕ್ಕೆ ಏನಂತೆ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನ ಆತನು ಮಾಡಿಸ್ತಾನೆ. ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ, ನೀರು ವಾಕ್ಯಕ್ಕೆ ಸೂಚನೆ, ಅನಂತರ ಆ ನೀರು ಪವಿತ್ರಾತ್ಮನಿಗೂ ಕೂಡ ಸೂಚನೆ ಆಗಿದೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮೂರನೇ ಅಧ್ಯಾಯ ಯೋಹಾನ್ ಸುವಾರ್ತೆ, ನಿಕೋದೇಮನಿಗೆ ಕರ್ತನಾದ ಯೇಸುಕ್ರಿಸ್ತನ ಹೇಳ್ತಾನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದೆ ಹೋದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ನೋಡ್ರಿ, ಆ ನೀರಿನಿಂದಲೂ ಎಂಬುದಾಗಿ ಹೇಳುವಾಗ ನಾವು ತೆಗೆದುಕೊಳ್ಳುವಂತ ನೀರಿನ ದೀಕ್ಷಾ ಸ್ನಾನವಲ್ಲ. ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಅನೇಕ ಗುಂಪಿನವರು, ಅನೇಕ ಡಿನಾಮಿನೇಷನ್ಸ್ ನವರು ಅದನ್ನ ತಪ್ಪಾದ ಬೋಧನೆಗಳನ್ನ ಮಾಡಿ ಅದನ್ನ ರೂಢಿಗೆ ತಂದುಕೊಂಡಂತವರಾಗಿ ಆ ರೀತಿಯಲ್ಲಿ ಅವರು ಮಾಡುವಂತವರಾಗಿರ್ತಾರೆ. ಆದ್ರೆ ಅದು ತಪ್ಪಾದ ಬೋಧನೆ. ನೀರಿನಿಂದಲೇ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದಿಂದಲೇ ಜಯಭರಿತವಾದ ಅಥವಾ ಬಲ ಸ್ವರೂಪವಾದ ಸುವಾರ್ತೆಯಿಂದಲೇ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಆ ರಕ್ಷಣೆ ಹೊಂದಿದಾಗ ಮಾತ್ರ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರು ಆಗಿದ್ದೇವೆ. ನೋಡ್ರಿ, ಹೀಗೆ ಈ ನೀರು ಅಥವಾ ಪವಿತ್ರಾತ್ಮ, ನಾವು ಬಾವಿ ಎಂಬುದಾಗಿ ಹೇಳುವಾಗ ಬಾವಿ ಹೇಗೆ ಆಳವಾಗಿರ್ತದೋ, ಬಾವಿಯಲ್ಲಿ ಹೇಗೆ ನೀರಿರ್ತದೋ, ಆ ವಾಕ್ಯದಲ್ಲಿ ನಾವು ಆಳವಾಗಿ ನೆಲೆಯೂರಿದಂಥವರಾಗಿರಬೇಕು. ಅವರ್ ಡಿ ರೂಟ್ಸ್ ಶುಡ್ ಬಿ ಡೀಪ್ ಇನ್ ದ ವಾಟರ್ ಅಥವಾ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ನಮ್ಮ ಬೇರುಗಳು ಅದು ಆಳವಾಗಿ ಉಳಿದಿರುವಂತದ್ದಾಗಿರ್ಬೇಕು. ಆಳವಾಗಿ ಇಳಿದಿರುವಾಗ ಅದು ಒಳ್ಳೆ ಪೌಷ್ಟಿಕಾಂಶತೆಯನ್ನು ತೆಗೆದುಕೊಂಡು ಮೇಲೆ ಬೆಳೆಯುವಂತ ಮರಕ್ಕೆ, ಗಿಡಕ್ಕೆ ಅದು ಒಳ್ಳೆ ಸೌಂದರ್ಯವನ್ನ ಅಥವಾ ಹಚ್ಚ ಹಸಿರಾಗಿರುವಂಥದ್ದನ್ನ ಫಲವನ್ನ ಕೊಡ್ಲಿಕ್ಕೆ ಅದು ಸಹಾಯ ಮಾಡುತ್ತದೆ ಎಂಬುದಾಗಿ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ. ನೋಡ್ರಿ, ಹೀಗೆ ದೇವರ ವಾಕ್ಯ ನಮ್ಮಲ್ಲಿ ಆಳವಾಗಿ ಬೇರೂರಿರುವಾಗ ನಮ್ಮ ಜೀವಿತದ ಮುಖಾಂತರ ಇಟ್ ಶುಡ್ ಫ್ಲೋ ಆಸ್ ಎ ಫೌಂಟನ್. ಇಲ್ಲಿ ಬುಗ್ಗೆಯನ್ನ ನೋಡ್ತಾ ಇದ್ದೇವೆ, ಬುಗ್ಗೆ ಹೊರಗಡೆ ಅರಿಯುವಂಥದ್ದಾಗಿದೆ. ಯಾವಾಗ ಈ ದೇವರ ವಾಕ್ಯದಲ್ಲಿ ನಾವು ಆಳವಾಗಿರ್ತೇವೋ ಆ ದೇವರ ವಾಕ್ಯದ ಎಲ್ಲಾ ಸಂಗತಿಗಳು ಅಥವಾ ಗುಣಗಳು, ಕ್ರಿಸ್ತನ ವಿಷಯಗಳು ನಮ್ಮ ಜೀವಿತದ ಮುಖಾಂತರ ಹೊರಗಡೆ ಬುಗ್ಗೆಯಾಗಿ ಹರಿಯಬೇಕದು. ಎಷ್ಟು ಸುಂದರವಾಗಿದೆ ಆ ಸಂಗತಿ. ವಾಕ್ಯದಲ್ಲಿ ಆಳವಾಗಿ ಓದ್ತೀವಿ, ಅನಂತರ ಆ ವಾಕ್ಯ ನಮ್ಮಗಳ ಮುಖಾಂತರ ಬುಗ್ಗೆಯಾಗಿ ಹರಿಬೇಕು. ಏಳನೇ ಅಧ್ಯಾಯ ಯೋಹಾನ್ ಸುವಾರ್ತೆ ಯಾರಾದ್ರೂ ಓದಿ, ಏಳನೇ ಅಧ್ಯಾಯ ಒಂದು ವಚನವನ್ನ ಓದೋಣ. ಯೋಹಾನ್ ಸುವಾರ್ತೆ ಏಳನೇ ಅಧ್ಯಾಯ 31ನೇ ವಚನ, ಒಂದ್ ನಿಮಿಷ. 31ರಿಂದ ಬ್ರದರ್? ಇಲ್ಲ ಇಲ್ಲ, 37. ಆ ಜಾತ್ರೆಯ ಮಹಾದಿವಸದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು. ಹೊಳೆಗಳು ಹರಿಬೇಕೀಗ. ಆ ಪವಿತ್ರ ಆತ್ಮ ಅನ್ನುವಂಥ ವಿಷಯದಲ್ಲೇ ಯೇಸು ಸ್ವಾಮಿ ಅದನ್ನು ನುಡಿತಾ ಇದ್ದಾನೆ. ಅನಂತರ ವಾಕ್ಯ ಅನ್ನುವಂಥ ವಿಷಯದಲ್ಲಿಯೂ ಜೀವಕರವಾದ ನೀರು ಎಂಬ ಹೇಳುವಾಗ ಜೀವವುಳ್ಳ ವಾಕ್ಯವನ್ನೇ ಸೂಚಿಸುವಂಥದ್ದಾಗಿದೆ. ಆಳವಾಗಿ ಬೇರೂರ್ತೀವಿ, ನಂತರ ಹೊಳೆಯಾಗಿ ನಮ್ಮಿಂದ ಅದು ಹರಿಯುವಂಥದ್ದಾಗಿರ್ತದೆ. ಹೊಳೆಯಾಗಿ ಹರಿಯುವಾಗ ಇತರರಿಗೆ ಹರಿಯುವಂತ ನೀರು ನಾವು ನೋಡ್ತಾ ಬಂದ ಏನಂದ್ರೆ ಶಕ್ತಿ, ಎನರ್ಜಿ, ಅದು ಬಲವನ್ನ ಕೊಡುವಂಥದ್ದಾಗಿದೆ. ಅಂದ್ರೆ ಸಭೆಯಲ್ಲಿರುವಂತ ಇತರರಿಗೆ ನಮ್ಮಗಳ ಮುಖಾಂತರ ಆ ದೇವರ ವಾಕ್ಯ ಒಂದು ವೇಳೆ ನಾವು ಬೋಧಕರಾಗಿ ವರ್ಣಿಸುವಾಗ ಸಭೆಯೊಳಗೆ ದೇವರ ವಾಕ್ಯದ ಸತ್ಯವೇದ ಅಧ್ಯಯನವನ್ನು ತೆಗೆದುಕೊಳ್ಳುವಾಗ ಹೀಗೆ ನಾನಾ ತರವಾದಂತಹ ಸಂಗತಿಗಳನ್ನು ನಾವು ಮಾಡುವಾಗ ಫಾರ್ ದ ಕಾಂಗ್ರಿಗೇಷನ್ ಅಂದ್ರೆ ನಮ್ಮ ಸಭೆಯಲ್ಲಿರುವಂತ ಇತರರಿಗೆ ಅದೇನಾಗ್ತಿದೆ ಅಂದ್ರೆ ಅದು ಒಂದು ಬಲ ಸ್ವರೂಪವಾದದ್ದಾಗಿರ್ತದೆ. ಇಟ್ ಈಸ್ ಎ ಎನರ್ಜಿ ಟು ದೆಮ್, ಅದು ಒಂದು ಶಕ್ತಿಯಾಗುಂಟು. ಆ ಶಕ್ತಿ ಸಭೆಯವರೆಲ್ಲರೂ ಕೂಡ ಹೊರಗಡೆ ಅದನ್ನ ಪ್ರಕಟಪಡಿಸುವ ಹಾಗೆ ಅಥವಾ ಪ್ರದರ್ಶನ ಮಾಡುವ ಹಾಗೆ ಅದು ಸಹಾಯವನ್ನ ಮಾಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ. ನೋಡ್ರಿ, ಇದಕ್ಕೆ ಉದಾಹರಣೆ ನಾವು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಆ ಸಭೆಯ ಕುರಿತು ಕಲಿಯುವಾಗ ನಾವು ನೋಡಿದ್ದೇವೆ. ಈ ನೀರು ಅನ್ನುವಂತ ಕಾರ್ಯ ಎಷ್ಟು
ವಿಶೇಷವಾಗಿ ಮಾಡುತ್ತದೆ ಅಂತ ಹೇಳುವಾಗ ಆದಿಕಾಂಡ ಎರಡನೇ ಅಧ್ಯಾಯಕ್ಕೆ ಬರೋಣ. ಆದಿಕಾಂಡ ಎರಡನೇ ಅಧ್ಯಾಯ ನಾವಲ್ಲಿ ಒಂದು ವಚನವನ್ನ ಮಾತ್ರ ಓದೋಣ. ಹತ್ತನೇ ವಚನವನ್ನ ಹೋದ್ರೆ ಎರಡನೇ ಅಧ್ಯಾಯ ಹತ್ತನೇ ವಚನ. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆಗಳಾಯಿತು. ಸಾಕು, ಥ್ಯಾಂಕ್ ಯು. ನೋಡ್ರಿ, ಇದನ್ನ ನಮ್ಮ ಸಭಾ ಚಿತ್ರಕ್ಕೆ ತಾವು ತೆಗೆದುಕೊಳ್ಳುವಾಗ ಏದೆನ್ ಸೀಮೆಯಲ್ಲಿ ಒಂದು ಹೊಳೆಯು ಹರಿಯುತ್ತಿತ್ತು, ಅದು ಇಡೀ ಏದೆನ್ ತೋಟವನ್ನ ತೋಯಿಸುತ್ತಿತ್ತು. ಏದೆನ್ ತೋಟವಂದ್ರೆ ಒಂದು ಸಭೆಯ ಚಿತ್ರಣ. ಸಭೆಯಲ್ಲಿ ಹರಿಯುವಂತ ಹೊಳೆ, ಆ ವಾಕ್ಯ ಅನ್ನುವಂತ ಹೊಳೆ, ಅದೇನ್ ಮಾಡ್ಬೇಕಂದ್ರೆ ಇಡೀ ಸಭೆಯನ್ನ ತೋಯಿಸಬೇಕು, ಇಡೀ ಸಭೆಗೆ ಅದು ಹರಡಿಕೊಳ್ಳಬೇಕು, ಇಡೀ ಸಭೆಯವರೆಲ್ಲರಿಗೂ ಕೂಡ ಅದು ಪ್ರಯೋಜನವಾಗಬೇಕು. ಪ್ರಿಯರೇ, ಆ ವಾಕ್ಯ ನನ್ನಲ್ಲೇ ನಾನು ಇಟ್ಕೊಂಡ್ರೆ ಆಗೋಲ್ಲ. ಒಂದ್ ವೇಳೆ ನಾನು ಒಳ್ಳೆ ಬೋಧಕನಾಗಿರ್ಬೋದು, ನಾನು ಒಳ್ಳೆ ಬೋಧಕನಾಗಿ ಬೋಧನೆ ಮಾಡುವಾಗ ಆ ವಾಕ್ಯ ಮೊದಲು ನನ್ನೊಟ್ಟಿಗೆ ಮಾತಾಡ್ತದೆ, ಅನಂತರ ನನ್ನೊಟ್ಟಿಗೆ ಮಾತಾಡಿದಂತ ವಾಕ್ಯಕ್ಕೆ ತಕ್ಕ ಹಾಗೆ ನಾನು ಜೀವಿಸುವಾಗ, ನಾನು ಸಭೆಯಲ್ಲಿ ಆ ಬೋಧನೆಯನ್ನು ಕೊಡುವಾಗ ಸಭೆಯವರೆಲ್ಲರಿಗೂ ಕೂಡ ಆ ಬೋಧನೆ ತಲುಪುವಂತದ್ದಾಗಿರ್ಬೇಕು, ಅಥವಾ ಎನರ್ಜಿಯಾಗಿ ಶಕ್ತಿಯಾಗಿ ಬಲಸ್ವರೂಪವಾಗಿ ಅವರಿಗೆ ತಲುಪುವಂತದ್ದಾಗಿರ್ಬೇಕು, ಆತ್ಮೀಕ ಪ್ರಯೋಜನ ಉಂಟು ಮಾಡುವಂತದ್ದಾಗಿರ್ಬೇಕು. ಅದು ಇಡೀ ಏದೇನ್ ತೋಟವನ್ನು ತೋಯಿಸ್ತದೆ ಅದು. ಅನಂತರ ಇನ್ನೊಬ್ರು ಬೋಧಕರು ಇರ್ತಾರೆ, ಇನ್ನೊಬ್ರು ಬೋಧಕರು ಬೋಧನೆಯನ್ನು ಮಾಡುವಾಗ ನಾನು ಕೇಳಿಸಿಕೊಳ್ಳುವಂಥವನು, ನನ್ನ ಮುಖಾಂತರವೂ ಕೂಡ ಅದು ಬಲವಾಗಿ ಹೊರಗಡೆ ಹೋಗುವಂಥದ್ದಾಗಿರ್ಬೇಕು. ನೋಡಿ, ಈ ರೀತಿಯಾದಂಥ ಸತ್ಯತೆಗಳನ್ನ ನಾವು ಈ ವಾಕ್ಯಗಳಿಂದ ಕಲಿತಾ ಬರ್ತೇವೆ. ಅನಂತರ ನೋಡ್ರಿ, ಆ ನದಿ ಏನ್ ಮಾಡ್ತು ಅಂದ್ರೆ, ಆದಿಕಾಂಡ ಎರಡನೇ ಅಧ್ಯಾಯ ಅದು ಹತ್ತನೇ ವಚನ, ನಾನೇ ಓದ್ತೀನಿ. ಅದು ತೋಯಿಸುತ್ತಿತ್ತು, ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆಗಳಾಯಿತು. ಅಂದ್ರೆ ಒಂದು ಸಭೆಯಲ್ಲಿ ಆ ವಾಕ್ಯ ಪರಿಣಾಮಕಾರಿಯಾಗಿ ಕಾರ್ಯ ಮಾಡುವಾಗ, ಸಭೆಯವರಲ್ಲೆಲ್ಲ ಅದು ಆ ಶಕ್ತಿ ಬಲವನ್ನ ಕೊಡುವಾಗ, ಆ ಸಭೆಯ ಮುಖಾಂತರ ಇನ್ನು ಅನೇಕ ಸಭೆಗಳು ಹುಟ್ಟಿಕೊಳ್ಳಬೇಕು. ಪ್ಲಾಂಟಿಂಗ್ ಆಫ್ ನ್ಯೂ ಚರ್ಚಸ್, ಎಷ್ಟು ವಿಶೇಷವಾದಂತ ಸಂಗತಿ. ಬಾವಿಯಾಗಿದೆಯಾ ನನ್ನ ಸಭೆ? ಹರಿಯುವಂತ ಬುಗ್ಗೆ ಆಗಿದೆಯಾ ನನ್ನ ಸಭೆ? ಆ ರೀತಿ ಆಗುವುದಾದ್ರೆ ಆ ನಾಲ್ಕು ಶಾಖೆಗಳಾದಂತೆ ನನ್ನ ಸಭೆಯ ಮುಖಾಂತರ ಬೇರೆ ಎಷ್ಟು ಸಭೆಗಳು ಹುಟ್ಟುಕೊಂಡಿವೆ, ಬೇರೆ ಎಷ್ಟು ಸೇವಕರುಗಳು ಎಬ್ಬಿಸಲ್ಪಟ್ಟಿದ್ದಾರೆ ನನ್ನ ಸಭೆಯಲ್ಲಿ, ಬೇರೆ ಎಷ್ಟು ಸೇವಕರನ್ನ ನಾನು ಹೊರಗಡೆ ಕಳಿಸಿದ್ದೇನೆ ಸೇವೆಗಾಗಿ. ನಮ್ಮ ಸಭೆಯಿಂದ ನಾವೇನ್ ಮಾಡೋದು? ಇದು ಹಿರಿಯರಿಗಿರಬೇಕಾದಂತ ಜವಾಬ್ದಾರಿ, ಹಿರಿಯರಲ್ಲಿರಬೇಕಾದಂತ ಆಲೋಚನೆಗಳು, ನಾವು ಮಾಡಬೇಕಾದಂತ ಸಂಗತಿಗಳು. ನಾನು ನನ್ನ ಸಭೆ ಅಲ್ಲೇ ಇರೋಣ, ಅಲ್ಲೇ ಆರಾಮಾಗಿರೋಣ, ಅದಷ್ಟೇ ಅಲ್ಲ. ನೋಡಿ, ಕ್ರಿಸ್ತನ ಸೇವೆ ಅನ್ನುವುದು ವಿಸ್ತಾರ ಯಾವ ರೀತಿ ಆಗ್ತದೆ, ಕ್ರಿಸ್ತನ ಸೇವೆ ಅನ್ನೋದು ಯಾವ ರೀತಿ ಹರಡಿಕೊಳ್ಳುವಂಥದ್ದಾಗಿರ್ತದೆ, ಇವೆಲ್ಲ ಈ ರೀತಿ ಸಭೆಗಳು 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 ಅದು ಹರಡಿಕೊಳ್ಳುವಾಗ ಪರಲೋಕದಲ್ಲಿ ಆ ಜೀವನ ನದಿಯನ್ನ ನಾವು ನೋಡುವಂತರಾಗಿದ್ದೇವೆ. ನಾವೆಲ್ಲ ಒಟ್ಟಾಗಿ ಆ ಪರಲೋಕದಲ್ಲಿರುವಾಗ ಒಂದು ದೊಡ್ಡ ಜೀವ ನದಿಯಾಗಿರ್ತೇವೆ. ನಾವು 22ನೇ ಅಧ್ಯಾಯ ಪ್ರಕಟಣೆ 1ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಆ ಜೀವ ನದಿಯಾದಂತ ಜೀವ ನದಿಯ ಅಕ್ಕಪಕ್ಕದಲ್ಲಿ ಅನೇಕ ಫಲಗಳು, 12 ತರವಾದ ಫಲಗಳು ಬೆಳೆದಿರ್ತದೆ. ಅದು ಒಂದೊಂದು ಹಣ್ಣನ್ನ ಕೊಡ್ತದೆ ಎಂಬ ಅನೇಕ ಸತ್ಯತೆಗಳನ್ನು ನಾವು ನೋಡ್ತಾ ಬರ್ತೇವೆ. ಪ್ರೇಯರ್, ಹೇಗೂ ಇರಲಿ, ನೋಡ್ರಿ, ಹೀಗೆ ನಮ್ಮ ಸ್ಥಳೀಯ ಸಭೆಗಳಿಗೆ ಬೇಕಾದಂತ ಈ ಸತ್ಯತೆಗಳನ್ನ ನಾವು 13ನೇ 12ನೇ ವರ್ಷದಲ್ಲಿ ನೋಡಿದಂತಹ ಸಭೆ, 4ನೇ 12ನೇ ವರ್ಷ ನೋಡಿದಂತಹ ಸಭೆ, ಆ ಸಭೆ ಮಧ್ಯದಲ್ಲಿ ಇದ್ದಂತ ಉದ್ಯಾನವನ, ಅನಂತರ ಅದರ ಮಧ್ಯದಲ್ಲಿ ಇದ್ದಂತ ಅನೇಕ ಸುಗಂಧ ಸುವಾಸನೆ ಕೊಡುವಂತ ಅನೇಕ ವಸ್ತುಗಳು ಅಥವಾ ಗಿಡಗಳು ನಾವು ನೋಡ್ತಾ ಬಂದಿದ್ದೇವೆ. ಅದನ್ನೆಲ್ಲ ಬೆಳೆಸಲಿಕ್ಕಾಗಿ ಬೇಕಾದಂತ ಸಂಪನ್ಮೂಲ ಬಾವಿಯೋಪಾದಿಯಲ್ಲಿ ಅದು ಕೊಡಲ್ಪಟ್ಟುಂಟು. ಅನಂತರ ಅರಿಯುವಂತ ಬುಗ್ಗೆಗಳೋಪಾದಿಯಲ್ಲಿ ಅದು ಕೊಡಲ್ಪಟ್ಟುಂಟು. ಹಾಗೆ ಅರಿಯುವಾಗ ಆ ಸಭೆ ಅದರ ಮುಖಾಂತರ ಇನ್ನೂ ಅನೇಕ ಸಭೆಗಳು, ಅದರ ಮುಖಾಂತರ ಇನ್ನೂ ಅನೇಕ ಆತ್ಮಗಳು ನಾವು ಗೆಲ್ಲುವಂಥದ್ದು, ಸಭೆಗೆ ಸೇರಿಸಲ್ಪಡುವಂಥದ್ದು, ಸಭೆ ಬೆಳೆಯುವಂಥದ್ದು, ಈ ಎಲ್ಲಾ ಆತ್ಮಿಕ ಚಟುವಟಿಕೆಗಳು ಅದು ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಮಾಡುವಂಥದ್ದು ಅದಾಗಿರ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂಥವ್ರು ಆಗಿರ್ತೇವೆ. ಅನಂತರ ನಾವು 15ನೇ ವರ್ಷದ ಕಡೆಯ ಒಂದು ವಾಕ್ಯ ಅಲ್ಲಿ ಏನಂದ್ರೆ, ನಾವು ನೋಡೋದೇನೆಂದ್ರೆ 4ನೇ 15ನೇ ವರ್ಷದ ಕಡೆಯ ಭಾಗ, ಲೆಬನೋನಿನಿಂದ ಹರಿಯುವ ಪ್ರವಾಹ ಇವೆಲ್ಲವೂ ನಿನ್ನಲ್ಲಿವೆ ಎಂಬುದಾಗಿ. ಲೆಬನೋನಿನಿಂದ ಹರಿಯುವಂತ ಪ್ರವಾಹ ಇವೆಲ್ಲವೂ ನಿನ್ನಲ್ಲಿದೆ ಎಂಬುದಾಗಿ ಹೇಳುವಾಗ, ನೀರು ದೇವರ ವಾಕ್ಯಕ್ಕೆ ಹೋಲಿಸಲ್ಪಟ್ಟಿದೆ,
ನೀರು ಪವಿತ್ರಾತ್ಮನಿಗೂ ಕೂಡ ಹೋಲಿಸಲ್ಪಟ್ಟಿದೆ. ಲೆಬನೋನಿನಿಂದ ಹರಿಯುವ ಪ್ರವಾಹ ಎಂಬುದಾಗಿ ಹೇಳುವಾಗ ಇದು ನೇರವಾಗಿ ಪವಿತ್ರಾತ್ಮನನ್ನು ಸೂಚಿಸುವಂತಹ ಒಂದು ಸಂಗತಿ. ಲೆಬನೋನ್ ಅಂದರೆ ಏನು, ಲೆಬನೋನಿನ ಅರ್ಥವೇನು, ಇಬ್ರಿಯ ಭಾಷೆಯ ಪದ ಲೆಬನೋನ್ ಅನ್ನುವಂತಹ ಪದದ ಅರ್ಥವೇನು ಎಂಬುದಾಗಿರುವಂತ ಈ ಕೆಲವು ಸತ್ಯತೆಗಳನ್ನ ನಾನೀಗ ಮತ್ತೆ ಹೇಳಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಪ್ರಾರಂಭಿಸಿದರೆ ಸಮಯ ಜಾಸ್ತಿ ಹಿಡಿಯುವಂಥದ್ದಾಗಿದೆ. ಅದನ್ನು ನಾವು ಮುಂದಿನ ವಾರ ದೇವರ ಚಿತ್ತವಾದರೆ ನೋಡಿ ಅನಂತರ ನಮ್ಮ ಅಧ್ಯಯನವನ್ನ ನಾವು ಮುಂದುವರಿಸುವಂತವರು ಆಗಿರೋಣ ಪ್ರಿಯರೇ. ಈಗ ಈ ಪರಮಗೀತ ಪುಸ್ತಕದಲ್ಲಿ ಅನೇಕ ಉತ್ಕೃಷ್ಟವಾದಂತಹ ಮೌಲ್ಯಗಳನ್ನ, ಅನೇಕ ಉತ್ಕೃಷ್ಟವಾದಂತಹ ಸತ್ಯತೆಗಳನ್ನ, ಆತ್ಮೀಕ ಸತ್ಯತೆಗಳನ್ನ ನಾವು ಕಾಣುವಂತವರಾಗಿರ್ತೇವೆ. ನಮ್ಮ ಸಭೆಗಳಿಗೆ ಬಹಳ ಉಪಯುಕ್ತವಾಗುಂಟಿದು. ಇದನ್ನ ನಾವು ಆಲೋಚಿಸುವಂತವರಾಗಿ, ಅದರಂತೆ ನಡೆಯುವಂತವರಾಗಿ, ಜೀವಿಸುವಂತವರಾಗಿರೋಣ. ಈ ಮರ್ಮಗಳನ್ನ ಪವಿತ್ರಾತ್ಮನ ಸಹಾಯದಿಂದ ನಾವು ಕಂಡುಕೊಳ್ಳುವ ಹಾಗೆ ದೇವರು ನಡೆಸ್ತಾ ಇದ್ದಾನೆ. ಆತನಿಗಾಗಿ ಕೂಡ ನಾವು ಸ್ತೋತ್ರ ಸಲ್ಲಿಸೋಣ. ದೇವರಿಗೆ ಮಹಿಮೆ ಉಂಟಾಗ